ನಮಸ್ಕಾರ ನನ್ನ ಹೆಸರು ವಾಸಂತಿ ಅಂಬಲಪಾಡಿ ನನ್ನ ಕವನದ ಶೀರ್ಷಿಕೆ ನಾನು ಅಮ್ಮ ಮತ್ತು ಮಗಳು ಅಮ್ಮ ಮುದಿಯಾಗಿದ್ದಾಳೆ ಅನುಭವ ಸಾಗರದಲ್ಲಿ ಅದ್ದ ಜನಪದ ಗೀತೆಯಂತೆ ಅಮ್ಮ ಮುದಿಯಾಗಿದ್ದಾಳೆ ಅನುಭವ ಸಾಗರದಲ್ಲಿ ಅದ್ದ ಜನಪದ ಗೀತೆಯಂತೆ ತಾನು ಹಾಡಿದ ಹಾಡಲ್ಲೇ ಸಮಸ್ತ ಪದಗಳ ಒಗ್ಗೂಡಿಸಿ ಉರುಗೋಲಿನೊಂದಿಗೆ ನಡೆಯುತ್ತಿದ್ದಾಳೆ ಪಾಪ ಇತ್ತೀಚೆಗೆ ಕಣ್ಣು ಕಾಣಿಸುವುದಿಲ್ಲ ಪಾಪ ಇತ್ತೀಚೆಗೆ ಕಣ್ಣು ಕಾಣಿಸುವುದಿಲ್ಲ ನನ್ನ ಮಗಳು ತಾನೇನಿದ್ದರೂ ತನ್ನ ಹಾಡೇನಿದ್ದರೂ ಕಂಪ್ಯೂಟರ್ನೊಳಗೆ ಸಿನಿಮಾ ಹಾಡಿನೊಂದಿಗೆ ಟಚ್ ಸ್ಕ್ರೀನಿನೊಂದಿಗೆ ಅಪಕ್ವ ಮಾಹಿತಿಯಲ್ಲೇ ಯೌವನವ ಸ್ವಾಗತಿಸುತ್ತಿದ್ದಾಳೆ ಹೌದು ಹರೆಯಕ್ಕೆ ನೆಲ ಕಾಣಿಸುವುದಿಲ್ಲ ಸಂಸ್ಕೃತಿ ಅನ್ನುವುದು ಹುಟ್ಟಿನ ಹುಟ್ಟಿನಿಂದಲ್ಲ ಅದು ಕಲಿಕೆಯೊಂದಿಗೆ ಬರಬೇಕು ಎಂಬುದು ನನ್ನ ಅಮ್ಮನ ಅಭಿಮತ ನನ್ನದು ಸಹಮತವಿದೆ ಅದಕ್ಕೆ ಸರ್ವರ ಅನುಭವದ ಗಣಿಯಾದವಳು ಆಕೆ ಸರ್ವರ ಅನುಭವದ ಗಡಿ ಗಣಿಯಾದವಳು ನಾನು ಅಮ್ಮನೊಂದಿಗೆ ಸಂತಸವನ್ನು ಇಟ್ಟುಕೊಂಡು ಮಗಳ ಸೆಲ್ಫಿಗೆ ಕಣ್ಣು ಅಗಲಿಸಿ ನಕ್ಕವಳು ನನ್ನ ಅಮ್ಮನಿಗೂ ನನ್ನ ಮಗಳಿಗೂ ಏನೋ ಒಂದು ಅಂತರವಿದೆ ನನ್ನ ಅಮ್ಮನಿಗೂ ನನ್ನ ಮಗಳಿಗೂ ಏನೋ ಒಂದು ಅಂತರವಿದೆ ಎಂದು ತಿಳಿದಿದೆ ನನಗೆ ಗೊತ್ತಿದ್ದು ಸೇತುವೆ ಕಟ್ಟಲಾರದ ಮರುಕವಿದೆ ನನ್ನಲ್ಲಿ ಗೊತ್ತಿದ್ದು ಸೇತುವೆ ಕಟ್ಟಲಾರದ ಮರುಕವಿದೆ ನನ್ನಲ್ಲಿ ಕೈ ಅಡುಗೆಗೆ ಎಷ್ಟು ರುಚಿಯಿದೆ ಎಂಬ ಅಮ್ಮನ ಮಾತಿಗೆ ಆನ್ಲೈನ್ನಲ್ಲೇ ಆದೇಶ ನೀಡಿದರಾಯಿತು ಬಾಗಿಲು ತೆರೆದಿಟ್ಟರಾಯಿತು ಎನ್ನುವ ಮಗಳ ತುಂಟನಗೆಗೆ ಎನ್ನುವ ಮಗಳ ತುಂಟನಗೆಗೆ ಯಾವ ಪಕ್ಷದ ಸಾರಥ್ಯ ವಹಿಸುವೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ ಹೌದು ನನ್ನಮ್ಮ ಬದುಕಿದ್ದು ಸೂರ್ಯನ ಬಿಸಿಲ ಎದುರಿಸಲಾರದೆ ಹೋದ ಪಾರಿಜಾತದ ಹೂವಾಗಿ ಅಲ್ಲ ಜೀವನದ ಎಲ್ಲ ಕಷ್ಟಗಳ ನುಂಗಿ ಎಲ್ಲವನ್ನು ಎದುರಿಸುವ ಕಾಗದದ ಹೂವಾಗಿ ನಾಲ್ಕು ಮಕ್ಕಳನ್ನು ಪಡೆದು ಒಬ್ಬೊಬ್ಬರನ್ನೇ ದಡ ಸೇರಿಸಿದ ದೋಣಿಯಾದಾಕೆ ನನಗೂ ಇರುವ ಒಬ್ಬಳೇ ಮಗಳನ್ನು ಸಾಕುವ ಅವ್ಯಕ್ತ ಹೆದರಿಕೆ ಓದಬೇಕಾದರೆ ಮೊಬೈಲ್ ಕಂಪ್ಯೂಟರ್ ಇರಲೇಬೇಕು ಎಂದು ಒಪ್ಪಿಸಿದಾಕೆ ನಾನು ಜ್ಞಾನ ಜ್ಞಾನಿಷೆಗೋಸ್ಕರ ಅಮ್ಮನನ್ನು ಕಾಡಿ ಬೇಡಿ ಶಾಲೆ ಮೆಟ್ಟಿಲು ಹತ್ತಿದವಳು ಜೊತೆಗೆ ಅಮ್ಮನ ಬದುಕು ಬದುಕುವ ಬಗೆಯ ಪಾಠವನ್ನು ತಲೆಗೆ ತುಂಬಿಸಿಕೊಂಡವಳು ಮೌನದಲ್ಲೇ ಆಕೆಯನ್ನು ಗುರು ಎಂದು ಒಪ್ಪಿಕೊಂಡವಳು ಮೌನದಲ್ಲೇ ಆಕೆಯನ್ನು ಗುರು ಎಂದು ಒಪ್ಪಿಕೊಂಡವಳು ಈಗ ಮನೆ ಹಿಂದಿನಂತಿಲ್ಲ ಹೊಸ ಬೇರಿಗೂ ಹಳೆ ಬೇರಿಗೂ ಹೊಂದಿಕೆಯಿಲ್ಲ ಹೊಸ ಬೇರಿಗೂ ಹಳೆ ಬೇರಿಗೂ ಹೊಂದಿಕೆಯಿಲ್ಲ ಕಾಲೇಜು ಎಂದು ಬೆಳಿಗ್ಗೆ ಎಂಟಕ್ಕೆ ಮನೆ ಬಿಟ್ಟರೆ ಕಂಪ್ಯೂಟರ್ ಕರಾಟೆ ಎಂದು ರಾತ್ರಿ ಎಂಟಕ್ಕೆ ಮನೆ ಸೇರುವ ಮೊಮ್ಮಗಳ ಬಗ್ಗೆ ಅಜ್ಜಿಯ ಶೀತಲ ಸಮರ ಕಾಲಕ್ಕೆ ಹೊಂದಿಕೊಳ್ಳಲಾಗದ ನನ್ನ ಅಮ್ಮ ಅಮ್ಮನಿಗೆ ಹೊಂದಿಕೊಳ್ಳಲಾಗದ ನನ್ನ ಮಗಳು ಹೌದು ಇದು ನನ್ನ ಮನೆಯ ಕಥೆಯಲ್ಲ ಹೌದು ಇದು ನನ್ನ ಮನೆಯ ಕಥೆಯಲ್ಲ ಅಲ್ಲಲ್ಲಿ ಹುಟ್ಟುತ್ತಿರುವ ಮೌನ ಸಂಘರ್ಷದ ಖಂಡ ಕಾವ್ಯ ಅಲ್ಲಲ್ಲಿ ಹುಟ್ಟುತ್ತಿರುವ ಮೌನ ಸಂಘರ್ಷದ ಖಂಡ ಕಾವ್ಯ